ತುಮಕೂರಿನ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ರಂಗೇರಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣಪ್ಪರ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಮತಬೇಟೆಗೆ ಇಳಿದಿದ್ದಾರೆ ಮಧುಗಿರಿ ವ್ಯಾಪ್ತಿಯ ವಿಜಯಪರ ಬಿಸಿಪಾಳ್ಯ ಕಂಬತಹಳ್ಳಿ ವಡರಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭರ್ಜರಿ ಕ್ಯಾಂಪೇನ್ ಅನ್ನು ನಡೆಸಿದ್ದಾರೆ ಇನ್ನು ರಾಜಣ್ಣ ಗೆಲುವಿಗಾಗಿ ಪಣತೊಟ್ಟಿರುವಂತ ರಾಜೇಂದ್ರ ಉತ್ತಮ ಜನ ಬೆಂಬಲವನ್ನು ವ್ಯಕ್ತಪಡಿಸಲಾಗುತ್ತಿದ್ದು ಪ್ರತಿ ಗ್ರಾಮಗಳಲ್ಲೂ ತಂದೆಯನ್ನು ಗೆಲ್ಲಿಸಿ ಅಂತ ಮತಯಾಚನೆಯನ್ನು ನಡೆಸಿದ್ದಾರೆ ಇಷ್ಟು ಜನ ಸೇರಿರುವಂತದ್ದು ಕರೆಕ್ಟಾಗಿ ಕೆಲಸವನ್ನ ಮಾಡಿದರೆ ಶಾಸಕರಾಗೂ ಕೆಲಸ ಮಾಡಿದರೆ ಸಹಕಾರಿ ಕ್ಷೇತ್ರದಲ್ಲಿ ಯಾರೆಲ್ಲ ಪಾಣಿದಾರ ಇದ್ದಾರೆ ಅವರಿಗೆಲ್ಲ ಸಾಲವನ್ನು ಕೊಟ್ಟಿದ್ದಾರೆ ಸಾಲನು ಮನ್ನಾ ಆಗಿದೆ ಹೌದಲ್ಲ ಅಂದ್ರೆ ಬಿಜ್ವಾರ ಅಂತ ಹೇಳೋದು ಎಷ್ಟೆಲ್ಲಾ ಕೆಲಸ ಮಾಡಿದ್ರು ಎಲೆಕ್ಷನ್ ಬಂದಾಗ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಈ ಗ್ರಾಮದಲ್ಲಿ ಹಿನ್ನಡೆ ಆಗ್ತಾ ಇತ್ತು ಎಷ್ಟೆಲ್ಲಾ ಕೆಲಸ ಮಾಡಿದೀವಿ ಏನಕ್ಕೆ ಹಿನ್ನಡೆ ಆಗ್ತಿತ್ತು ಅನ್ನೋದನ್ನ ನಮಗೆ ಗೊತ್ತಿರಲಿಲ್ಲ ಆದ್ರೆ ನಾನು ಕೇಳಕ್ಕೂ ಹೋಗೋದಿಲ್ಲ ಈಗ ನನಗೆ ಆ ಭಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಇನ್ನು 3 ದಿನ ಇದೆ ಚುನಾವಣೆ ಇವತ್ತು 6ನೇ ತಾರೀಕು 7 ಇವೆಲ್ಲ ಏನ್ ಸೇರಿದಿರಿ ಇದೇ ಒಗ್ಗಟ್ಟು ಇದೇ ಶಕ್ತಿ ನಾನು ನೀವು ಒಂದು ಮತ ನೀ ಕೊಡಿ ಅಂತ ನಾನು ಕೇಳೋದಕ್ಕೆ ಹೋಗೋದಿಲ್ಲ ನಿಮ್ಮ ಮನೆಯಲ್ಲಿ ಇರುವಂತ ಮತ ನಿಮ್ಮ ಸಂಬಂಧಿಕರ ಮತ ನಿಮ್ಮ ಸ್ನೇಹಿತರುಗಳ ಮತ ನಿಮಗೆ ಗೊತ್ತಿರುವಂತ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ಮಾತಾಡುವಂತದ್ದು ಮತ್ತೆ ನಿಮ್ಮ ಊರಲ್ಲಿ ಬಿಜ್ವಾರದಲ್ಲಿ ಏನು ಎರಡು ಇಬ್ಬರುತ್ತಿಲ್ಲಿ ಎರಡು ಬೂತಲ್ಲೂ ಈ ಬಾರಿ ರಾಜಣ್ಣ ಅವರಿಗೆ ಅತಿ ಹೆಚ್ಚು ಮತ ಕೊಡ್ತೀರಾ ಅಂತ ನನ್ನ ಅನಿಸಿಕೆ ರಾಜಣ್ಣ ಅವರ ಕೆಲಸಗಳ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ ಅವರು ಕೆಲಸ ಮಾಡಿರುವಂತದ್ದು ಈಗಿರುವಂತ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಅದು ಮಹಿಳೆಯರಿಗೆ ಮತ್ತೆ ಯುವಕರುಗಳು ಗೊತ್ತಾಗಿರೋದಕ್ಕೆ ಇವತ್ತೆಲ್ಲ ರಾಜಣ್ಣ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಇವತ್ತೆಲ್ಲ ಇಲ್ಲಿ ಸೇರಿರುವಂತದ್ದು ಹೌದಲ್ಲ 5 ವರ್ಷ ಕಾಲ ಇದ್ದಂತ ಶಾಸಕರು ಈಗಿರುವಂತ ಶಾಸಕರು ಎಷ್ಟು ಬಾರಿ ನಿಮ್ಮ ಊರಿಗೆ ಬಂದಿದ್ದಾರೆ ಎಷ್ಟು ಬಾರಿ ನಿಮ್ಮ ಊರಿಗೆ ಕೆಲಸಗಳನ್ನ ಮಾಡ್ಕೊಟ್ಟಿದ್ದೆಲ್ಲ ಓದ್ರು ಎಷ್ಟು ಬಾರಿ ಬಂದಿದ್ದಾರೆ ಎಷ್ಟು ಬಾರಿ ಕೆಲಸ ಮಾಡಿದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಯಾವತ್ತಾದರೂ ಬಂದಿದ್ರ ಎರಡು ಬಾರಿ ಅಷ್ಟೇ ನೋಡ 5 ವರ್ಷ ಕೇಳ್ತಾರೆ ಏನ್ ಕೆಲಸ ಮಾಡಿದ್ರು ರಾಜಣ್ಣವರು 5 ವರ್ಷ ಕಾಲ ರಾಜಣ್ಣವರು 5 ವರ್ಷಗಳ ಕಾಲ ಏನ್ ಕೆಲಸ ಮಾಡಿದ್ದಾರೆ ಈ ರಸ್ತೆಯಿಂದ ಹಿಡಿದು ಮನೆಗಳು ಕೊಟ್ಟಿರೋ ವಿಚಾರದಲ್ಲಿ ಇರಬಹುದು ಸಮುದಾಯ ಭವನಗಳು ಇರಬಹುದು ನೀರಿನ ಘಟಕ ಇರಬಹುದು ಹೀಗೆ ಏನೆಲ್ಲ ಈ ಗ್ರಾಮಕ್ಕೆ ಕೆಲಸ ಮಾಡಿದ್ದಾರೆ ಈ 5 ವರ್ಷದಲ್ಲಿ ಒಂದು ಮನೆ ಕೊಡಕ್ಕೆ ಆಗದಲ್ಲ ಇರುವಂತ ಶಾಸಕರು ಇವತ್ತು ತಾಲೂಕಲ್ಲಿ ಇರುವಂತದ್ದು ಯಾವ್ದಾರು ಒಂದು ಮನೆ ಕೊಟ್ಟಿದ್ದಾರಾ